ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವರ ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲರೂ ಕಳಶವನ್ನು ಇಡ್ತಾರೆ ಪದ್ಧತಿ ಇರುವಂಥವರು ಕಳಶವನ್ನು ಇಟ್ಟು ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸ್ತಾರೆ ಕಳಶವನ್ನು ಹೇಗೆ ಇಡಬೇಕು ಕಳಶದಲ್ಲಿ ಏನೆಲ್ಲ ಹಾಕಬೇಕು ಕಳಶವನ್ನು ಹೇಗೆ ಕದಲಿಸಬೇಕು ಅನ್ನೋದರ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ವರಲಕ್ಷ್ಮಿ ಹಬ್ಬದ ದಿನ ಕಳಶವನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮೀ ದೇವಿಯನ್ನು ಅಲ್ಲಿ ಆಹ್ವಾನವನ್ನು ಮಾಡಬೇಕು ಈ ದಿನ ತಾಯಿ ಲಕ್ಷ್ಮೀ ದೇವಿ ಕಳಶದಲ್ಲಿ ಬಂದು ನೆಲೆಸ್ತಾಳೆ ಈ ವರ ಮಹಾಲಕ್ಷ್ಮಿ ಕಳಶದಲ್ಲಿ ತಾಯಿ ಲಕ್ಷ್ಮೀ ದೇವಿ ಮಾತ್ರ ಅಲ್ಲ ಸಕಲ ದೇವತೆಗಳು ಬಂದು ಇಲ್ಲಿ ನೆಲೆಸ್ತಾರೆ ಅಂತ ಹೇಳಲಾಗತ್ತೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಕಳಶವನ್ನು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಎಲ್ಲಿ ಕಳಶವನ್ನು ಇಡ್ತೀರ ಆ ಜಾಗವನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ದೇವ್ರ ಮನೆಯಲ್ಲಿ ಇಡ್ತೀನಿ ಅಂತ ಆದರೆ ದೇವ್ರ ಮನೆಯೆಲ್ಲ ಶುಭ್ರ ಮಾಡಿಕೊಂಡು ಕಳಶ ಇಡೋದಕ್ಕೆ ಒಂದು ಪೀಠವನ್ನು ರೆಡಿ ಮಾಡ್ಕೋಬೇಕು ನೀವು ದೇವ್ರ ಮನೆಯಲ್ಲಲ್ಲದೆ ಹಾಲಲ್ಲಿ ಇಡ್ತೀನಿ ಕಳಶ ಅನ್ನೋದಾದರೆ ಅದನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಇಡೋ ರೀತಿ ಒಂದು ಜಾಗವನ್ನು ನೀವು ನೋಡಿಕೊಂಡು ರೆಡಿ ಮಾಡ್ಕೋಬೇಕು ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಆ ಪೀಠವನ್ನು ಚೆನ್ನಾಗಿ ತೊಳೆದಿರಬೇಕು ಅದರ ಮೇಲೆ ಚೆನ್ನಾಗಿ ಅರ್ಶನವನ್ನು ಹಚ್ಚಿ ಅದರ ಮೇಲೆ ರಂಗೋಲಿ ಪುಡಿಯಿಂದ ಅಷ್ಟದಳದ ರಂಗೋಲಿಯನ್ನು ಬಿಡಿಸ್ಕೋಬೇಕು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೋಬೇಕು ನಂತರ ಒಂದು ತಟ್ಟೆಯಲ್ಲಿ ಮೂರಿಡಿ ಅಥವಾ ಐದಿಡಿ ಅಕ್ಕಿಯನ್ನು ಹಾಕ್ಕೊಂಡು ಆ ತಟ್ಟೆಯನ್ನು ಪೀಠದ ಮೇಲೆ ಇಟ್ಕೋಬೇಕು ಈಗ ಕಳಶಕ್ಕೆ ಒಂದು ಚೆಂಬನ್ನು ರೆಡಿ ಮಾಡ್ಕೋಬೇಕು ಚೆಂಬು ಯಾವಾಗಲೂ ಕಂಚು ಹಿತ್ತಾಳೆ ತಾಮ್ರ ಪಂಚಲೋಹದ್ದಾಗಿರಬೇಕು ಅಥವಾ ಬೆಳ್ಳಿದಾಗಿರಬೇಕು ಸ್ಟೀಲ್ ಚೆಂಬನ್ನು ಯಾವುದೇ ಕಾರಣಕ್ಕೂ ಕಳಶಕ್ಕೆ ಬಳಸಬಾರ್ದು ಕಳಶಕ್ಕೆ ಇಡುವಂಥ ಚಂಬನ್ನು ಸಹ ಚೆನ್ನಾಗಿ ತೊಳೆದು ಅದರ ಸುತ್ತಲೂ ನೀವು ಅರಿಶಿನ ಕುಂಕುಮಗಳಿಂದ ಬೊಟ್ಟನ್ನು ಇಟ್ಕೋಬೇಕು ಐದು ಕಡೆ ಅಥವಾ ಮೂರು ಕಡೆ ಅರಿಶಿನ ಕುಂಕುಮಗಳನ್ನು ಇಟ್ಕೊಳ್ಳಿ ನಂತರ ಆ ಕಳಶವನ್ನು ಅಕ್ಕಿ ಮೇಲೆ ಇಡಬೇಕು ಅದರಲ್ಲಿ ತುಂಬು ನೀರನ್ನು ಕಂಟದವರೆಗೂ ತುಂಬಿಸಬೇಕು ನಿಮಗೆ ಧಾನ್ಯಗಳು ತುಂಬಿಸುವ ಪದ್ಧತಿ ಇರುವಂಥವ್ರು ಅಕ್ಕಿ ಗೋಧಿ ಧಾನ್ಯಗಳನ್ನು ಕಂಠದವರೆಗೂ ತುಂಬಿಸ್ಬೋದು ಅಥವಾ ನೀರನ್ನು ಕಂಠದವರೆಗೂ ತುಂಬಿಸ್ಕೋಬೇಕು ಇನ್ನು ಕಳಶದ ನೀರಿಗೆ ಏನೆಲ್ಲ ಹಾಕಬೇಕು ಕಳಶದ ನೀರಿಗೆ ಅವರ ಪದ್ಧತಿಯ ಪ್ರಕಾರ ಕೆಲವು ವಸ್ತುಗಳನ್ನು ಹಾಕ್ತಾ ಬರ್ತಾರೆ ಅದರಲ್ಲಿ ಮುಖ್ಯವಾಗಿ ಈ ವಸ್ತುಗಳನ್ನು ನೀವು ಹಾಕಲೇಬೇಕು ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಒಂದು ಬೆಳ್ಳಿ ಕಾಯಿನ್ ಬೆಳ್ಳಿಕಾಯಿನ್ ಇಲ್ಲ ಅಂತ ಹೇಳಿದ್ರೆ ಐದು ರೂಪಾಯಿದು ಗೋಲ್ಡ್ ಕಲರ್ ಕಾಯಿನ್ ಬರುತ್ತೆ ಅದನ್ನಾದರೂ ಹಾಕ್ಕೋಬೋದು ಅದರ ಜೊತೆಗೆ ಒಂದು ಹೂವನ್ನು ಹಾಕ್ಕೊಳ್ಳಿ ತಾಯಿಗೆ ಸುಗಂಧ ಭರಿತವಾದ ದ್ರವ್ಯಗಳು ಅಂದರೆ ತುಂಬ ಇಷ್ಟ ಸ್ವಲ್ಪ ಜವಾದಿ ಪೌಡರ್ ಮನೆಯಲ್ಲಿ ಇದ್ದರೆ ಅದು ಒಂದು ಎರಡು ಚಿಟಿಕೆ ಜವಾದಿ ಪೌಡರನ್ನು ಹಾಕೊಳ್ಳಿ ಪಚ್ಚ ಕರ್ಪೂರವನ್ನು ಸ್ವಲ್ಪ ಹಾಕೊಳ್ಳಿ ಇಷ್ಟು ನೀವು ಕಳಿಸೋಕ್ಕೆ ಹಾಕಿ ಹಾಕೋದಾದರೆ ಸಾಕು ಇನ್ನು ನಿಮ್ಮ ಪದ್ಯ ಪದ್ಧತಿಯ ಪ್ರಕಾರ ನೀವು ಪನ್ನೀರನ್ನು ಹಾಕೋಬೋದು ಕೆಲವರು ಡ್ರೈ ಫ್ರೂಟ್ಸನ್ನು ಸಹ ಹಾಕ್ತಾರೆ ಡ್ರೈ ಫ್ರೂಟ್ಸನ್ನು ಕಳಶದ ನೀರಿನಲ್ಲಿ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ಅದು ಒಂದು ದಿನ ಪೂರ್ತಿ ಕಳಶದಲ್ಲಿ ಇದ್ದು ನೀವು ಕಳಶ ತೆಗಿಯೋ ಟೈಮ್ಗೆ ಅದೆಲ್ಲ ಕೊಳಿತು ಹೋದಂಗೆ ಆಗುತ್ತೆ ಅದು ಒಳ್ಳೆಯದಲ್ಲ ಡ್ರೈ ಫ್ರೂಟ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ ಪೂಜೆಯ ನೈವೇದ್ಯಕ್ಕೆ ನೀವು ಡ್ರೈ ಫ್ರೂಟ್ಸನ್ನು ಇಟ್ಕೊಳ್ಳಿ ಅಷ್ಟೇ ಸಾಕು ಇಷ್ಟು ನೀವು ಕಳಶದ ಒಳಗಡೆ ಮೇಲೆ ನಂತರ ಕಳಶಕ್ಕೆ ವಿಳ್ಳೆದೆಲೆ ಐದು ವಿಳ್ಳೆದೆಲಿಯನ್ನು ಕಂಠದಲ್ಲಿ ಜೋಡಿಸ್ಕೋಬೇಕು ತೊಟ್ಟು ಒಳಗಡೆ ಹೋಗಬೇಕು ಚೂಪಾದ ಭಾಗ ಮೇಲ್ಗಡೆ ಬರಬೇಕು ಆ ರೀತಿ ಕಳಶದ ಕಂಠದಲ್ಲಿ ಐದು ವಿಳ್ಳ್ಯದಲ್ಲಿಯನ್ನು ಜೋಡಿಸ್ಕೊಳ್ಳಿ ಇನ್ನು ಇನ್ನು ಕಳಶಕ್ಕೆ ನೀವು ಒಂದು ತಾಳಿಯನ್ನು ಕಟ್ಟಬೇಕಾಗುತ್ತೆ ತಾಳಿ ಇಲ್ಲ ಅಂತ ಹೇಳಿದ್ರೆ ಒಂದು ಅರಿಶಿಣದ ಕೊನೆಗೆ ಅರಿಶಿಣದ ದಾರವನ್ನು ಕಟ್ಟಿ ತಾಳಿಯನ್ನು ಒಂದು ಕಳಶಕ್ಕೆ ಕಟ್ಕೋಬೇಕಾಗುತ್ತೆ ನಂತರ ಒಂದು ತೆಂಗಿನಕಾಯನ್ನು ಕಳಶಕ್ಕೆ ರೆಡಿ ಮಾಡ್ಕೋಬೇಕು ಚೆನ್ನಾಗಿ ಬಲ್ತಿರುವಂಥ ತೆಂಗಿನಕಾಯನ್ನು ತಗೊಂಡು ಅದ್ರ ಪೂರ್ತಿ ಅರಿಶಿಣವನ್ನು ಹಚ್ಕೋಬೇಕು ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಹಾಕಿ ತೆಳ್ಳಗೆ ಮಾಡಿಕೊಂಡು ಮೊದಲು ಕಾಯಿ ಪೂರ್ತಿ ಒದ್ದೆ ಮಾಡಿಕೊಂಡು ನಂತರ ಅರಿಶಿಣದಿಂದ ಪೂರ್ತಿ ಹಚ್ಚಬೇಕು ತೆಂಗಿನಕಾಯಿ ಪೂರ್ತಿ ಅರಿಶಿಣವನ್ನು ಹಚ್ಚಬೇಕು ಕೆಲವರು ಕೆಳಗಡೆ ಭಾಗಕ್ಕೆ ಮಾತ್ರ ಹಚ್ತಾರೆ ಮೇಲ್ಗಡೆ ಚೂಪು ಭಾಗಕ್ಕೆ ಒಂದು ಅರಿಶಿಣವನ್ನು ಹಚ್ಚೋದೇ ಇಲ್ಲ ಪೂರ್ತಿ ತೆಂಗಿನಕಾಯಿಗೆ ಅರಿಶಿಣವನ್ನು ಚೆನ್ನಾಗಿ ಹಚ್ಚಿ ನಂತರ ಕಳಶದ ಅಂದರೆ ತೆಂಗಿನಕಾಯಿ ಮಧ್ಯಭಾಗದಲ್ಲಿ ಅರಿಶಿಣ ಕುಂಕುಮದ ಬಟ್ಟನ್ನು ಇಡಬೇಕು ಕಳಶಕ್ಕೆ ನೀವು ಬ್ಲೌಸ್ ಪೀಸನ್ನು ತೊಗೊಂಡು ನೆರಿಗೆಯನ್ನು ಇಟ್ಕೊಂಡು ಸೀರೆ ರೀತಿ ಒಂದು ಚಂಬಿಗೆ ನೀವು ಉಡ್ಸ್ಕೊಬೋದು ಅಥವಾ ತೆಂಗಿನಕಾಯಿಯನ್ನು ಕಳಶದ ಮೇಲೆ ಇಟ್ಟು ತೆಂಗಿನಕಾಯಿ ಮೇಲೆ ಒಂದು ವಿ ಶೇಪಲ್ಲಿ ಬ್ಲೌಸ್ ಪೀಸನ್ನು ಮಾಡಿಸಿ ತೆಂಗಿನಕಾಯಿ ಮೇಲೆ ನೀವು ಬೇಕಿದ್ರೆ ಒಂದು ಬ್ಲೌಸ್ ಪೀಸನ್ನು ಇಟ್ಕೋಬೋದು ಕಳಶದ ನೀರಿನಲ್ಲಿ ಕೆಲವರು ಚಿನ್ನದ ಒಡವೆಯನ್ನು ಸಹ ಹಾಕುವ ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ ಖಂಡಿತವಾಗ್ಲೂ ಹಾಕ್ಬೋದು ನೀವು ಉಂಗ್ರ ಅಥವಾ ಮೂಗುತಿ ಅಥವಾ ಏನಾದರೂ ಒಂದು ಚಿಕ್ಕ ಒಡವೆಯನ್ನು ಕಳಶದ ನೀರಿನಲ್ಲಿ ಹಾಕ್ಬೋದು ಕಳಶದ ಕಾಯಿಯನ್ನು ಕೂರಿಸೋದಕ್ಕಿಂತ ಮುಂಚೆ ನೀವು ಪೂಜೆಗೆ ಬೇಕಾಗಿರುವಂಥ ಸಾಮಾನುಗಳನ್ನೆಲ್ಲ ಹಣಿ ಮಾಡ್ಕೋಬೇಕು ಪೂಜೆಗೆ ಹೂವುಗಳು ವಿಳ್ಳೆದೆಲೆ ಅಡಿಕೆ ಹಣ್ಣುಗಳು ಮತ್ತು ನೈವೇದ್ಯಕ್ಕೆ ಏನಾದರೂ ಮಾಡ್ಕೋಬೇಕು ಸಿಹಿ ತಿಂಡಿ ಅಂತ ಇದ್ದರೆ ಮಾಡಿಕೊಂಡು ಇಷ್ಟೆಲ್ಲನೂ ರೆಡಿ ಮಾಡಿಕೊಂಡು ನಂತರ ಕಳಶದ ಕಾಯಿಯನ್ನು ನೀವು ಕಳಶದ ಚಂಬಿನ ಮೇಲೆ ಕೂರಿಸ್ಕೋಬೇಕು ಚೂಪಾಗಿರುವಂಥ ಭಾಗ ಮೇಲೆ ಬರಬೇಕು ತಲೆ ಭಾಗ ಕೆಳಗಡೆ ಬರಬೇಕು ಆ ರೀತಿ ನೀವು ಕಳಶವನ್ನು ನಿಧಾನಕ್ಕೆ ಕೂರಿಸ್ಕೋಬೇಕು ಕಳಶ ಕೂರಿಸ್ಬೇಕಾದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಕೂರಿಸಿದ್ದೆ ಆದರೆ ತುಂಬಾ ಒಳ್ಳೆಯದು ಅಂದರೆ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಕಳಶವನ್ನು ಕೂರಿಸಿ ಪೂಜೆ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದು ತುಂಬ ಒಳ್ಳೆಯ ಮುಹೂರ್ತ ಅವರ ಮಹಾಲಕ್ಷ್ಮಿ ವ್ರತಕ್ಕೆ ಆ ಟೈಮಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಎಂಟು ಗಂಟೆ ಒಳಗಡೆನಾದರೂ ನೀವು ಬೆಳಗ್ಗೆ ಒಂದು ಕಳಶವನ್ನು ಕೂರಿಸಿ ಪೂಜೆಯನ್ನು ಸಲ್ಲಿಸಬೇಕು ಕಳಶಕ್ಕೆ ನೀವು ಗೆಜ್ಜೆ ವಸ್ತ್ರವನ್ನು ಮರೀದೆ ಹಾಕಬೇಕು ಅದ್ರ ಜೊತೆಗೆ ಒಡವೆಗಳನ್ನು ಸಹ ಹಾಕ್ಬೋದು ಒಡವೆಗಳನ್ನು ಹಾಕೋದಕ್ಕಿಂತ ಮುಂಚೆ ಅದನ್ನು ಮೊದಲು ಹಾಲಿನಿಂದ ತೊಳೆದು ನಂತರ ಶುಭ್ರವಾದ ನೀರಿನಿಂದ ತೊಳೆದು ನಂತರ ಒಡವೆಗಳನ್ನು ಕಳಶಕ್ಕೆ ಹಾಕಬೇಕು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ನೀವು ವರ್ಮಹಾಲಕ್ಷ್ಮಿ ವ್ರತದ ಪುಸ್ತಕವನ್ನು ತಗೊಂಡು ಅದರಲ್ಲಿರುವಂಥ ಒಂದು ಪೂಜಾ ವಿಧಾನವನ್ನು ಅನುಸರಿಸ್ಬೋದು ಅಥವಾ ಸರಳವಾಗಿ ನಿಮಗೆ ಟೈಮ್ ಜಾಸ್ತಿ ಇಲ್ಲ ಬೇಗ ಮುಗಿಸ್ಬೇಕು ಅಂತ ಅನ್ನೋದಾದರೆ ಮೊದಲು ತುಪ್ಪದ ದೀಪಗಳನ್ನು ಬೆಳಗಿಸ್ಕೊಂಡು ಘಂಟಾನಾದವನ್ನು ಮೊಳಗಿಸಿ ವಿಘ್ನ ವಿನಾಯಕನಿಗೆ ಒಂದು ಚಿಕ್ಕದಾಗಿ ಬೆಲ್ಲದ ಅಚ್ಚನ್ನು ಇಟ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಿ ನಂತರ ಕುಂಕುಮಾರ್ಚನೆ ಅಥವಾ ಹೂವಿನಿಂದ ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನು ಮಾಡಿಕೊಂಡು ಲಕ್ಷ್ಮಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ಕೋಬೇಕು ನಂತರ ಲಕ್ಷ್ಮಿಯ ಅಷ್ಟಕ ಅಂದರೆ ನಮಸ್ತೇಸ್ತು ಮಹಾಮಾಯ ಶ್ರೀ ಪೀಠೇಶ್ವರ ಪೂಜಿತೆ ಅದನ್ನು ಹೇಳಿಕೊಂಡು ಲಕ್ಷ್ಮಿಯ ಒಂದು ಪಠನೆಯನ್ನು ಮಾಡಿ ಗಂಧದ ಕಡ್ಡಿ ಕರ್ಪೂರ ಒಂದು ಧೂಪ್ ಸ್ಟಿಕ್ಸಿಂದ ಪೂಜೆಯನ್ನು ನೆರವೇರಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಸಾಧ್ಯವಾದರೆ ತಾಯಿಗೆ ಆರತಿ ಮಾಡೋದಕ್ಕಿಂತ ಮುಂಚೆ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಿದ್ದೆ ಆದರೆ ಅಥವಾ ನೀವು ಆಡಿಯೋದಲ್ಲಿ ಕಥೆಯನ್ನು ಕೇಳಿದ್ದೆ ಆದರೆ ತುಂಬಾ ಒಳ್ಳೆಯದು ಮಹಿಳೆಯರು ಮತ್ತು ಕನ್ಯೆಯರು ಒಂಬತ್ತು ಎಳೆ ಅರಿಶಿಣದ ದಾರ ಒಂಬತ್ತು ಗಂಟುಗಳಿಂದ ಹಾಕಿರುವಂಥ ಒಂದು ಅರಿಶಿಣದ ದಾರವನ್ನು ನೀವು ಕಳಶದ ಪಕ್ಕ ಪೂಜೆಗೆ ಇಟ್ಟಿರಬೇಕು ಆದ ನಂತರ ಅದನ್ನು ನೀವು ನಿಮ್ಮ ಬಲಗೈಗೆ ಕಟ್ಟಿಸ್ಕೋಬೇಕು ಇನ್ನು ಈ ಪೂಜೆ ಮಾಡುವಂಥ ಗೃಹಿಣಿಯರು ಪೂಜೆ ಮುಗಿಯೋವರೆಗೂ ಆಹಾರವನ್ನು ಸೇವನೆ ಮಾಡಬಾರ್ದು ನಂತರ ಕಳಶ ಕದಲಿಸಿ ಕಳಶವನ್ನು ತೆಗೆಯೋವರೆಗೂ ಮನೆಯಲ್ಲಿ ನಾನ್ ಅನ್ನು ಅಡುಗೆ ಮಾಡಬಾರ್ದು ಬ್ರಹ್ಮಚರ್ಯವನ್ನು ತಪ್ಪದೆ ಪಾಲಿಸಬೇಕು ಬೆಳಿಗ್ಗೆ ಕಳಶ ಪೂಜೆ ಎಲ್ಲ ಮುಗಿದ ನಂತರ ಆ ವರಮಹಾಲಕ್ಷ್ಮಿ ವ್ರತದ ದಿನ ಸಂಜೆ ಮತ್ತೆ ನೀವು ಸ್ನಾನ ಮಾಡಿಕೊಂಡು ಅಥವಾ ಕೈಕಾಲು ಮುಖನಾದರೂ ತೊಳ್ಕೊಂಡು ಮತ್ತೆ ಇನ್ನೊಂದು ಸಲ ಒಂದು ಪೂಜೆಯನ್ನು ಸಲ್ಲಿಸಬೇಕು ಸಂಜೆ ಮುತ್ತೈದೆಯರನ್ನು ಕರೆದು ಅವರಿಗೆ ತಾಂಬೂಲ ಅರ್ಶನ ಕುಂಕುಮವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೋಬೇಕು ಇನ್ನು ಕಳಶವನ್ನು ಯಾವಾಗ ಕದಲಿಸಬೇಕು ಅಂತ ಹೇಳಿದ್ರೆ ಕೆಲವರು ಶುಕ್ರವಾರ ರಾತ್ರಿಯ ವೇಳೆಯೇ ಕಳಶವನ್ನು ಕದಲಿಸ್ತಾರೆ ಶನಿವಾರ ಅವರಿಗೆ ಬೇರೆ ಕೆಲಸಗಳಿದೆ ಶನಿವಾರದವರೆಗೂ ಕಳಶವನ್ನು ಹಾಗೆ ಇಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋರು ಶುಕ್ರವಾರ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಕೆಂಪಾರತಿಯನ್ನು ತೆಗೆದು ಕಳಶವನ್ನು ಬಲಗಡೆ ಮೂರು ಸಲ ಸ್ವಲ್ಪ ಜರುಗಿಸಿದ್ದೆ ಆದರೆ ಕಳಶ ಕದಲಿಸ್ದಂಗೆ ಆಗುತ್ತೆ ನಿಮಗೆ ಶನಿವಾರನೂ ಟೈಮ್ ಇದೆ ತೊಂದರೆ ಇಲ್ಲ ಅಂತ ಹೇಳೋರು ಶನಿವಾರ ಬೆಳಗ್ಗೆ ಮತ್ತೆ ಎದ್ದು ಸ್ನಾನ ಮಾಡಿಕೊಂಡು ದೇವರಿಗೆ ಸರಳವಾಗಿ ಏನಾದರೂ ಒಂದು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿ ನಂತರ ನೀವು ಶನಿವಾರ ಬೆಳಗ್ಗೆ ಕದಲಿಸ್ಬೋದು ಶನಿವಾರ ಬೆಳಗ್ಗೆ ನೀವು ಕದಲಿಸುವಂಥ ಸಮಯ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ನೀವು ಸಮಯ ನೋಡಿಕೊಂಡು ಕದ ಕಳಶವನ್ನು ಕದಲಿಸ್ಬೇಕು ನಂತರ ಕಳಶಕ್ಕೆ ಇಟ್ಟಂತ ವಸ್ತುಗಳನ್ನು ಏನು ಮಾಡಬೇಕು ಅಂತ ನೋಡೋಣ ಕಳಶಕ್ಕೆ ಹಾಕಿರುವಂಥ ಒಡವೆಗಳನ್ನು ಮನೆಯ ಗೃಹಿಣಿ ಸ್ವಲ್ಪ ಹೊತ್ತು ಹಾಕ್ಕೊಂಡು ನಂತರ ಅದನ್ನು ತೆಗೆದು ಒಳಗಡೆ ಇರಬೇಕು ಇನ್ನು ಕಳಶದಲ್ಲಿರುವ ನೀರನ್ನು ಮನೆಯ ಮೂಲೆ ಮೂಲೆಗೂ ಪ್ರೋಕ್ಷಣೆಯನ್ನು ಮಾಡಬೇಕು ಜೊತೆಗೆ ಮನೆಯಲ್ಲಿರುವ ಸದಸ್ಯರ ಮೇಲೂ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಇದರಿಂದ ಮನೆಯಲ್ಲಿ ಪ್ರತಿ ಮೂಲೆಯಲ್ಲೂ ಒಂದು ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಯಾವುದೇ ನೆಗೆಟಿವ್ಸ್ ಇದ್ದರೂ ಅದು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನು ಕಳಶಕ್ಕೆ ಇಟ್ಟ ಕಾಯಿಯನ್ನು ನೀವು ಎರಡು ದಿನ ಹಾಗೆ ಇಡಬೇಕು ಮೂರನೇ ದಿನದ ನಂತರ ನೀವು ಅದನ್ನು ಹೊಡೆದು ಅದರಿಂದ ಏನಾದರೂ ಸಿಹಿ ತಿಂಡಿ ಮಾಡಿಕೊಂಡು ತಿನ್ಬೋದು ಕೆಲವರು ಅದು ತಾಯಿಯ ಸ್ವರೂಪ ಆದ್ದರಿಂದ ಅದನ್ನು ಹೊಡೆಯೋದಕ್ಕೆ ಇಷ್ಟಪಡೋದಿಲ್ಲ ಅಂಥವರು ಆ ಕಾಯಿಯನ್ನು ತಗೊಂಡು ಹರಿಯುವಂಥ ನೀರಿನಲ್ಲಿ ಬಿಡ್ಬೋದು ಇನ್ನು ನೀವು ಕಳಶಕ್ಕೆ ಉಪಯೋಗಿಸಿರುವಂಥ ಒಳ್ಳೆದೆಲೆ ಹೂವುಗಳು ಏನಿದೆ ಅದನ್ನೆಲ್ಲನೂ ಸಹ ನೀವು ಹರಿಯುವಂಥ ನೀರಿನಲ್ಲಿ ತೊಗೊಂಡೋಗಿ ಬಿಡಬೇಕು ಅಥವಾ ಎಲ್ಲೂ ಜನಗಳು ಓಡಾಡದೇ ಇರುವಂಥ ಜಾಗದಲ್ಲಿ ಜನಗಳು ತುಳಿದೇ ಇರುವಂಥ ಜಾಗದಲ್ಲಿ ಅದನ್ನು ತಗೊಂಡೋಗಿ ಹಾಕಬೇಕು ಅದರ ಜೊತೆಗೆ ತಾಯಿಗೆ ಕಟ್ಟಿರುವಂಥ ಅರಿಶಿಣದ ಕೊಂಬು ತೆಗೆದು ಅದನ್ನು ಪುಡಿ ಮಾಡಿಕೊಂಡು ನಿಮ್ಮ ಕೆನ್ನೆಗಳಿಗೆ ಹಚ್ಕೋಬೋದು ಅಥವಾ ಕೈಕಾಲುಗಳಿಗೆ ಹಚ್ಕೋಬೋದು ಇನ್ನು ಕಳಶದ ಕೆಳಗೆ ಇಟ್ಟಿರುವಂಥ ಅಕ್ಕಿಯನ್ನು ನೀವು ತೆಗೆದು ಒಂದು ಅನ್ನವನ್ನು ಮಾಡ್ಕೋಬೋದು ಅಥವಾ ಅನ್ನದ ಪಾಯಸ ಮಾಡ್ಕೋಬೋದು ಅಥವಾ ಬೆಲ್ಲದ ಮಾಡಿಕೊಂಡು ತಿನ್ಬೋದು ಇನ್ನು ಕೆಲವರು ವರಲಕ್ಷ್ಮಿ ವ್ರತದ ದಿನ ಕಳಶವನ್ನು ಹಿಡದೆ ಲಕ್ಷ್ಮಿ ವಿಗ್ರಹಕ್ಕೆ ಫೋಟೋಗೆ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ ಅವರ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ ಒಂದು ಕಳಶವನ್ನು ಇಡೋದು ಅಗತ್ಯ ಇಲ್ಲ ಹಿಂದಿನ ಕಾಲದಿಂದಲೂ ನಮಗೆ ಕಳಶ ಇಡೋ ಪದ್ಧತಿ ಇಲ್ಲ ಅಂತ ಹೇಳೋರು ಲಕ್ಷ್ಮಿಯ ವಿಗ್ರಹಕ್ಕೆ ಫೋಟೋಗೆ ಪೂಜೆಯನ್ನು ಸಲ್ಲಿಸ್ಬೋದು ಪದ್ಧತಿ ಇದ್ದು ನೀವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಳಶವನ್ನು ಯಾರಾದರೂ ಇಟ್ಟು ಪೂಜೆಯನ್ನು ಈ ದಿನ ಸಲ್ಲಿಸ್ಬೋದು ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಇನ್ನು ಕಳಶಕ್ಕೆ ಹಾಕಿರುವಂಥ ಬ್ಲೌಸ್ ಪೀಸನ್ನು ಮನೆಯ ಗೃಹಿಣಿಯೇ ಅದನ್ನು ಧರಿಸ್ಕೋಬೇಕು ಬೇರೆಯವ್ರಿಗೆ ಕೊಟ್ಟರೆ ಆ ಫಲ ಎಲ್ಲ ಅವ್ರಿಗೆ ಹೋಗುತ್ತೆ ಜೊತೆಗೆ ಕಳಶಕ್ಕೆ ಒಂದು ಬಳೆಗಳನ್ನು ಸಹ ಹಾಕಿರ್ತಾರೆ ಆ ಬಳೆಗಳನ್ನು ಸಹ ನೀವೇ ಖಂಡಿತವಾಗ್ಲೂ ತೊಟ್ಕೋಬೇಕು ಬೇರೆಯವ್ರಿಗೆ ಕೊಡಬಾರ್ದು ಇನ್ನು ಕಳಶಕ್ಕೆ ಇಟ್ಟಿದ ಚಂಬನ್ನು ನೀವು ಶುಭ್ರಗೊಳಿಸ್ಕೊಂಡು ಬೀರುವಿನಲ್ಲೂ ಅಥವಾ ಒಂದು ಕಡೆ ಸೇಫಾಗಿ ಇಟ್ಕೋಬೇಕು ಅದನ್ನು ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಬಳಸ್ಕೋಬಾರ್ದು ದೇವರ ಪೂಜೆಗೆ ಅಂತಲೇ ಅದನ್ನು ಮೀಸಲಾಗಿ ಇಟ್ಕೋಬೇಕು ಇನ್ನು ಕಳಶದ ಚಂಬಿಗೆ ಅಥವಾ ಬಿಂದಿಗೆಗೆ ಸೀರೆ ಉಡಿಸೋಕೆ ಅಭ್ಯಾಸ ಇರುವಂಥವರು ಅಥವಾ ಇಷ್ಟಪಡುವಂಥವರು ಖಂಡಿತವಾಗ್ಲೂ ಕಳಶಕ್ಕೆ ಸೀರೆಯನ್ನು ಉಡಿಸ್ಬೋದು ಅದನ್ನು ಸಹ ಮನೆಯ ಗೃಹಿಣಿಯೇ ಧರಿಸಿದ್ರೆ ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಕಳಶದ ಬಗ್ಗೆಗಿನ ಏನೇ ಸಂದೇಹಗಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ನನಗೆ ಗೊತ್ತಿರೋ ವಿಚಾರಗಳಾದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು